ನಂದು ಮದುವೆ ಪ್ಲಾನು, ನಂದು ಚಿಲ್ಡ್ರನ್ಸ್ ಪ್ಲಾನ್ ಎಲ್ಲ ಪ್ಲಾನ್ ನಿಮಗೇನು ಕೇಳ್ಬೇಕು? ನಾನು ಕ್ವಶನ್ ಕೇಳಿದ್ರೆ ನಿಮಗೆ ನೀಟಾಗಿ ಆನ್ಸರ್ ಮಾಡಕ್ಕೆ ಬರಲ್ವಾ? ಇಷ್ಟೆಲ್ಲ ಕೇಳ್ತಿದ್ದೀನಿ ನಾನು, ನೀವೇನು? ಅರೆ ನೋಡು, ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ, ಹಲೋ, ಇಲ್ಲ ಸರ್ ಕ್ಯಾಮ್ರಾ ಆಫ್ ಮಾಡಿ, ಆಫ್ ಮಾಡಿ, ಆಯ್ತು. ಇಲ್ಲಿ ಹೇಳ್ಬೋದಾಗಿತ್ತಲ್ಲ. ಅಲ್ಲ ಮೇಡಮ್, ನಾನು ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡ್ತೀನಿ. ಒಂದೇ ನಿಮಿಷ, ಫೋನ್ ಕೊಡು. ಓಕೆನಾ? ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಅದಿತಿ ಅವ್ರನ್ನ ಮೀಟ್ ಮಾಡಿ ಆಲ್ಮೋಸ್ಟ್ ಒಂದು 5-4 months ಆಗಿದೆ. ಓಲ್ಡ್ ಮಾಂಗ್ ಟೈಮಲ್ಲಿ ಇಂಟರ್ವ್ಯೂ ಮಾಡೋಕ್ಕೆ ಬಂದವ್ರನ್ನ ಬಿಟ್ಬಿಟ್ಟು ನಾಯಿನ ಬಿದ್ದಾಗ ಕೂತ್ಕೊಂಡಿದ್ವಿ. ನಾವು ವೇಸ್ಟ್ ಮಾಡಿದ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ವಿ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇದೇ 30th ನಿಮ್ಮ ತೋತಾಪುರಿ ಸಿನಿಮಾ ರಿಲೀಸ್ ಆಗ್ತಿದೆ. ನೀವು ಫಸ್ಟು ನಿಮ್ಮ ಪಾತ್ರದ ಬಗ್ಗೆ ಹೇಳಿದ್ದೀರಾ? ತೋತಾಪುರಿ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಶಕೀಲಾ ಬಾನು ಅಂತ. ಒಬ್ಬ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಧ್ಯಮ ವರ್ಗದ ಸ್ವಾವಲಂಬಿ ಮಹಿಳೆ ಅಂತ ಹೇಳ್ಬೋದು ಅವಳು. ಸೆಲ್ಫ್ ಎಂಪ್ಲಾಯ್. ಹೌದು, ಅವಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಮೇಲೆ ತುಂಬ ಕುಟುಂಬ, ಮುಸ್ಲಿಂ ಕುಟುಂಬ ಅಂದ ತಕ್ಷಣ ಬರೀ ಅಪ್ಪ ಅಮ್ಮ ಅಷ್ಟೇ ಇರಲ್ಲ, ತುಂಬ ಕುಟುಂಬ, ಅಣ್ಣ ಅಣ್ಣಂದಿರ್ತಾರೆ, ಅದಕ್ಕೆ ಮಕ್ಕಳು ಎಲ್ಲ ತುಂಬ ಕುಟುಂಬ. ತುಂಬ ಸುಂದರವಾದ ಪಾತ್ರ ಅಂತ ಹೇಳ್ಬೋದು. ಜಗ್ಗೇಶ್ ಅವರು ಪ್ರೆಸ್ ಮೀಟಲ್ಲಿ ಹೇಳ್ತಿದ್ರು ತುಂಬ ಒಳ್ಳೆ ಕಥೆ ಇದೆ, ಸಮಥಿಂಗ್ ಏನೋ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ. ಯಾವುದಕ್ಕೆ ರಿಲೇಟ್ ಆಗುತ್ತೆ ಸ್ಟೋರಿ ಯೂಶಲಿ ಅಂದರೆ? ನಾನು ಸುಮ್ಮನೆ ಸಿಂಪಲಾಗಿ ಒಂದು ಲೈನಲ್ಲಿ ಹೇಳ್ತೀನಿ. ಈಗ ಯೂಶಲಿ ನಾವು ಯಾವುದೇ ಧರ್ಮ ಜಾತಿ ಏನೇ ಅಂದ್ರೂ, ಈಗ ಫಾರ್ ಎಕ್ಸಾಂಪಲ್ ಯಾರು ಮುಸ್ಲಿಮ್ಸು ಬುರ್ಕ ಹಾಕೋತಾರೆ, ನಾವು ಕುಂಕುಮ ಇಡ್ತೀವಿ, ಕ್ರಿಶ್ಚಿಯನ್ಸು ಕ್ರಾಸ್ ಮಾಡ್ತಾರೆ. ಈವನ್ ಜಾತಿ ಬಂದ್ರು ಅದು ಅಷ್ಟೇ, ಕೆಲವರು ಹಿಂಗೆ 3 ಇಟ್ಕೋತಾರೆ, ಕೆಲವರು ಹಿಂಗೆ, ಅದೆಲ್ಲದಕ್ಕೂ ಡಿಫರ್ ಇರುತ್ತೆ. ಅದೆಲ್ಲ ಏನು ಅಂದರೆ ಬಾಹ್ಯ, ಹೊರಗಡೆ ಕಾಣುವಂಥದ್ದು ಅಷ್ಟೇ. ಬಟ್ ಒಳಗಡೆ ಎಲ್ಲರ ವ್ಯಕ್ತಿತ್ವ, ಎಲ್ಲ ಸೋಲು, ಉಸಿರಾಡೋ ಗಾಳಿ, ರಕ್ತದ ಕಲರು, ಊಟ ಮಾಡೋದು, ಆಲೋಚನೆ ರೀತಿಗಳು ಎಲ್ಲ ಒಂದೇ. ಸೊ ಇದನ್ನೆಲ್ಲ ಮೀರಿ ಒಂದು ಧರ್ಮ ಜಾತಿ ಇದನ್ನೆಲ್ಲ ಬಿಟ್ಬಿಟ್ಟು, ನಿಮ್ಮ ಧರ್ಮ ಏನು ಹೇಳುತ್ತೆ, ನಮ್ಮ ಧರ್ಮ ಏನು ಹೇಳ್ತಾರೆ, ಅದೆಲ್ಲ ಬಿಟ್ಬಿಟ್ಟು ಮನುಷ್ಯ ಆಗಿ ನೀನೇನು ಮಾಡ್ಬೋದು, ಒಂದು ಒಳ್ಳೆ ಸೋಲಾಗಿ ನೀನು ಹೇಗೆ ತಪ್ಪು ಸರಿ ಇದೆಲ್ಲದನ್ನು ಅಳತೆ ಮಾಡಿ ನೀನು ಹೇಗೆ ಜೀವನದಲ್ಲಿ ಬದುಕಬಹುದು, ಬದುಕಬೇಕು. ಇದನ್ನು ತುಂಬ ಹಿಂಗೆ ಸೀರಿಯಸ್ಸಾಗಿ ನಾನು ಹೇಳಿದ್ದಲ್ಲ, ಹಿಂಗೆ ಹೇಳಿದ್ರೆ ಇರಿಟೇಟ್ ಆಗ್ಬಿಡುತ್ತೆ ಎಲ್ರಿಗೂ. ಇದನ್ನು ತುಂಬ ಹಾಸ್ಯಾಸ್ಪದವಾಗಿ ತುಂಬ ಫನ್ನಿ ವೇಯಲ್ಲಿ ಹೇಳ್ತಾ ಹೋಗಿದ್ದಾರೆ ಈ ಸಿನಿಮಾ. ಯಾವುದೇ ಆರ್ಟಿಸ್ಟ್ಗೆ ಒಂದು ಸಿನಿಮಾದಲ್ಲಿ ರೋಲ್ ಒಪ್ಕೋಬೇಕಾದ್ರೆ ಅವ್ರು ಮಾಡೋ ರೋಲು ಯಾವ್ದ ಏನ ರೆಪ್ರೆಸೆಂಟ್ ಮಾಡುತ್ತೆ ಸ್ಕ್ರೀನ್ ಮೇಲೆ ಅನ್ನೋದು ಒಂದು ಮೈಂಡಿಗೆ ಬಂದೇ ಬರುತ್ತೆ. ಸೊ ಆ ಥರದ ಟಾಪಿಕ್ ನಿಮ್ಗೆ ಯಾವ್ದು ಬಂತು ಈ ಸ್ಟೋರಿನ ಕೇಳಿದಾಗ? ಫಸ್ಟ್ ಆಫ್ ಆಲ್ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ಜ್ಞಾನ ಅಂತ ಅನ್ನಿಸ್ತು. ಅಂದರೆ ಆ ಗೆಟಪಿಂದ ಹಿಡಿದು ಅವಳ ಬಾಡಿ ಲ್ಯಾಂಗ್ವೇಜು ಎಲ್ಲ ತುಂಬ ವಿಭಿನ್ನ ಅಂತ ಹೇಳ್ಬೋದು. ಆಮೇಲೆ ಭಾಷೆನೂ ಅಷ್ಟೇ, ಸ್ವಲ್ಪ ಮಂಡ್ಯ ಸ್ಲ್ಯಾಂಗ್ ಬರುತ್ತೆ, ಮಾಡ್ತಿದ್ದೆ ಅಂತ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಸ್ಲ್ಯಾಂಗ್ ಕೂಡ. ಸೊ ಹಾಗಾಗಿ ಪಕ್ಕ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ಸೊ ನಿಮಗೆ ರೀಸೆಂಟಾಗಿ ಇದು ಮದುವೆ ಫಿಕ್ಸ್ ಆಯಿತು ಅಂತ ಗೊತ್ತು ಎಲ್ರಿಗೂ. ಆ್ಯಂಡ್ ಸಿನಿಮಾ ಬಿಟ್ಟು ಪರ್ಸ್ನಲ್ ವಿಷಯಕ್ಕೆ ಬಂದರೆ ಯಾವಾಗ ಮದುವೆ ಯಾವಾಗ ಆಗ್ತೀರಾ ಇಲ್ಲಿ? ಅದನ್ನು ಹೇಳ್ತೀನಿ, ಆಗಬೇಕು ಅಂತ ಯಾವಾಗ ಪ್ಲ್ಯಾನ್ ಮಾಡ್ತೀನಿ ಅವಾಗ ಎಲ್ರಿಗೂ ಹೇಳ್ತೀನಿ. ಅದೇ ಯಾವಾಗ ಏನು ಅಂತ ಕ್ವಶನ್ ಚೇಂಜ್ ಮಾಡಿ, ಎಡಿಟ್ ಮಾಡಿ. ಓಕೆ, ಇವಾಗ ಯಾವಾಗ ಮದುವೆ ಪ್ಲ್ಯಾನ್ ಮಾಡಿದಿರಾ? ಆ್ಯಂಡ್ ನಿಮಗೆ ಸಿನಿಮಾಗೆ ಮುಂದೆ ಕಂಟಿನ್ಯೂ ಬೇಡ ಈ ಕ್ವಶನ್, ಈ ಟಾಪಿಕ್ಗೆ ಬೇಡ. ಎಡಿಟ್ ಇಲ್ಲ, ಈಗ ಸಿನಿಮಾ ಬಗ್ಗೆ ನಿಮಗೆ ಪ್ರಮೋಷನ್ ಮಾಡೋಕ್ಕೆ ಎಲ್ಲ ಹೇಳ್ತೀರಾ ಕ್ವಶನ್ ಕೇಳಿದ್ರೆ. ಆ್ಯಂಡ್ ನಿಮ್ಮ ಲೈಫ್ ಬಗ್ಗೆ ಕೇಳಿದ್ರೆ ಯಾಕೆ ಕೇಳಿದ್ರೆ, ಯಾಕೆ ಶೇರ್ ಮಾಡೋ, ಶೇರ್ ಮಾಡ್ಬೋದಲ್ಲ ಅವರು, ಹೇಳ್ಬೋದಲ್ಲ ಅದರಲ್ಲೇನಿದೆ? ಅಲ್ಲ ಅಂದರೆ ನಾನು ಕಂಫರ್ಟಬಲ್ ಇಲ್ಲ ಯಾಕೆ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ. ಅಲ್ಲ ಇವಾಗ ಅವಶ್ಯಕತೆ ಅಂದರೆ ಇವಾಗ ನಾವು ಈ ಅದಿತಿ ಅವರು ಜೋವಿಯಲ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ, ಹ್ಯಾಪಿಯಾಗಿರ್ತಾರೆ, ಇದನ್ನ ಯಾಕೆ ಶೇರ್ ಮಾಡಲ್ಲ? ಇದೆಲ್ಲ ಒಂದು ನಿಮಿಷ, ನಿಮ್ಮನ್ನು ಯಾರು ಏನು ಕರೆಸಿದ್ದಾರೆ ತೋತಾಪುರಿ ಸಿನಿಮಾ ಪ್ರಮೋಷನ್ ಮಾಡೋದಕ್ಕೆ? ತಾನೇ ಆದಷ್ಟು ಮಾಡಿ, ಅದೇ ಮಾಡ್ತಿರೋದು. ತೋತಾಪುರಿಯಲ್ಲಿ ಆ್ಯಕ್ಟ್ ಮಾಡಿದ್ರೆ ನೀವು ಇಂಟರ್ವ್ಯೂ ಮಾಡ್ತೀರೋದು ಮತ್ತು ಅದ್ರ ಬಗ್ಗೆ ಕ್ವಶನ್ ಕೇಳಿ ಕೇಳ್ತಿರೋದು. ಇದು ಹೇಗೆ ತೋತಾಪುರಿದಾಗುತ್ತೆ ನನ್ನ ಮದುವೆ? ಇದು ತೋತಾಪುರಿಯಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ. ಸಿನಿಮಾ ಸಂಬಂಧಪಟ್ಟಾಗ ಒಂದು 2 ನಿಮಗೆ ಸಂಬಂಧಪಟ್ಟಾಗ ಒಂದು 2 ಕ್ವಶನ್ ಕೇಳ್ತಾ ಇದ್ದೀನಿ. ಸೊ ನೀವು ಪರ್ಸ್ನಲ್ ಎಲ್ಲ ಕೇಳ್ಬಿಡಿ ಹಂಗೆ ಹಿಂಗೆ ಅಂತ ಹೆಂಗೆ ಕೇಳ್ಬೋದಲ್ಲ, ಶೇರ್ ಮಾಡ್ಬೋದಲ್ಲ? ಗೊತ್ತಾಗ್ತಿಲ್ಲ ಏನು ಮಾತಾಡ್ಬೇಕು. ಮಂಜುಣ್ಣ
ಬೇರೆ ಕ್ವೆಶನ್ ಕೇಳಿ ಸರ್. ಇಲ್ಲ, ಇದೊಂದು ಆನ್ಸರ್ ಮಾಡ್ಬೋದು. ಚಿಕ್ಕದಾಗಿ ಏನಾದ್ರು ನೋಡಿ, ಏನ್ ಗೊತ್ತಾ, ಅಲ್ಲ ಎಂಗೇಜ್ಮೆಂಟ್ ಆಗಿದ್ದೀನಿ ಅಂದ್ಮೇಲೆ ಮದ್ವೆ ಆಗದೆ ಇರ್ತೀನಿ, ಹಾಗೆ ಆಗ್ತೀನಿ ಸ್ವಲ್ಪ ಸುಮ್ಮನೆ. ಇವಾಗ ಏನು ಒಂದು ಇನ್ನು ಏನು ನಾನೇ ಪ್ಲಾನ್ ಇಲ್ಲ, ಏನು ಹೇಳಿ ನಿಮಗೆ ಈಗ ನಾನೇ ಏನು ಯೋಚನೆ. ಏನ್ ಗೊತ್ತಾ, ಇಂಡಸ್ಟ್ರಿ ಇವರು ಒಂಥರ ಲವರ್ಸ್ ಇದ್ದಂಗೆ ಇದ್ರ. ಲವರ್ಸ್ ಅದನ್ನ ಹೇಳ್ತಿರೋದು, ಈಗ ನೀವು ಆಚೆ ಹೋಗ್ತೀರಾ, ಸುತ್ತಾಡ್ತೀರಾ, ಮದುವೆ ಜೊತೆಗೆ ಹೋಗಲ್ವಾ? ಅಲ್ಲ, ನಾನು ಅಟ್ಲೀಸ್ಟ್ ನಾನು ಲವ್ ಮಾಡಿಲ್ಲ, ನಾನು ಅರೇಂಜ್ ಮ್ಯಾರೇಜ್ ಆಗ್ತಿದ್ದೀನಿ. ನನ್ನ ಅಟ್ಲೀಸ್ಟ್ ಇವಾಗಾದ್ರೂ ಗೊತ್ತಾಗಲ್ಲ, ಈಗ ನೆಕ್ಸ್ಟ್ ಟೈಮ್ ಮದುವೆ ಆಗ್ತೀವಿ ಅಂತ ಗೊತ್ತಲ್ವಾ, ಈಗ ಲವ್ ಅಲ್ಲಿದ್ದೀರಾ? ಹೌದು. ನೆಕ್ಸ್ಟ್ ಪ್ಲಾನ್ಸ್ ಏನು ಗೊತ್ತಿಲ್ಲ, ಏನು ಹೇಳಿ. ಏನು ನಂದು ಮದುವೆ ಪ್ಲಾನು, ನಂದು ಚಿಲ್ಡ್ರನ್ಸ್ ಪ್ಲಾನ್ ಎಲ್ಲ ಪ್ಲಾನ್ ನಿಮ್ಗೇನು ಕೇಳ್ಬೇಕು ನಾನು? ನನ್ನ ಪರ್ಸ್ನಲ್ ಅಲ್ವಾ? ಅಲ್ಲ, ಏನಾದ್ರು ಚಿಕ್ಕದಾಗಿ ಹೇಳಬೇಕು ಅಂತ ಅನ್ಸಿದ್ರೆ ಹೇಳ್ತೀನಿ. ಇಲ್ಲ, ನಾನು ಹೇಳ್ತೀನಲ್ಲ, ಅರೆ ಚೇಂಜ್ ಮಾಡಿ, ಕಟ್ ಮಾಡಿ ಸರ್ ಕ್ಯಾಮ್ರಾನ, ಈ ಚೇಂಜ್ ಮಾಡಿ ಸರ್ ಇದನ್ನ. ಇಲ್ಲ, ಚಿಕ್ಕದಾಗಿ ಏನಾದ್ರು ಹೇಳಿ. ಏನು ಹೇಳ್ಬೇಕು ಹೇಳಿ. ಅಲ್ಲ ಮೇಡಮ್, ಒಂದು ಕ್ವಶನ್ ಕೇಳಿದ್ರೆ ನಿಮಗೆ ನೀಟಾಗಿ ಆನ್ಸರ್ ಮಾಡೋಕೆ ಬರಲ್ವಾ? ಇಷ್ಟೆಲ್ಲ ಕೇಳ್ತಿದ್ದೀನಿ ನಾನು, ನೀವೇನು ಹೇಳ್ಬೋದು ಅಂತ ನಾನೇ ಹೇಳ್ತಾ ಇದ್ದೀನಿ. ಏನೋ ಒಂದು ಜೋಗ್ಯಲ್ಲ ಏನಾದ್ರು ಹೇಳ್ಬೋದಲ್ಲ ಅಂತ. ಅರೆ ಏನಪ್ಪ, ನಾನು ಜಸ್ಟ್ ಸುಮ್ಮನೆ ಹಂಗೆ ಕ್ವಶನ್ ಕೇಳಿದೆ, ಏನು ಎತ್ತ ಹೆಂಗೆ ಅಂತ. ಅವ್ರು ನೋಡಿದ್ರೆ ಎದ್ದು ಹೋಗಿಬಿಟ್ರು. ಎಲ್ಲ ಹುಟ್ರು ಮೇಡಮ್, ಹಿಂಗೆಲ್ಲ ಆದರೆ ಆಗಲ್ಲ ಅವರು. ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮಿ, ಹಲೋ. ಹೇ, ಹಿಂಗೆ ಮಾಡಿದ್ರೆ ಹೆಂಗ್ರು? ಹೇ ಕ್ಯಾಮ್ರಾ ಇಟ್ಕೊಂಡು. ಅಲ್ಲ ಮೇಡಮ್, ಸಾರಿ. ವಿಡಿಯೋ ಮಾಡ್ಕೋತೀರಾ? ಅಲ್ಲ ಸಾರಿ ಮೇಡಮ್, ಬೇರೆ ಏನಾದ್ರು ಮಾಡೋಣ. ನಂಗೆ ಇರಿಟೇಟ್ ಆಯಿತು ಸರ್ ಸೀರಿಯಸ್ಲಿ. ನಾನು ನಿಮ್ಗಂತಲ್ಲ ಸರ್, ಎಲ್ರಿಗೂ ಅದನ್ನೇ ಹೇಳ್ತೀನಿ, ಬರೀ ಅದೇ ವಿಷಯ. ಯಾಕೊತ್ತಾ, ಪಾಪ ಪ್ರೊಡ್ಯೂಸರ್ ಅಷ್ಟು ಕಾಸು ಹಾಕಿ ಸಿನಿಮಾ ಮಾಡ್ತಿರ್ತಾರೆ, ಎಲ್ಲೋ ಪ್ರೊಡ್ಯೂಸರ್ ಬಿಟ್ಬಿಟ್ಟು ನಂದೇ ಏನೋ ಪರ್ಸ್ನಲ್ ಅದೇ ಆಗ್ತಿದೆ ಅದಕ್ಕೆ. ಅಲ್ಲ ಸರಿ, ಅದು ಬೇರೆ ಕ್ವಶನ್ ಕೇಳ್ತೀನಿ, ಬಟ್ ಇವಾಗ ನನಗೆ ಹೇಳ್ಬೋದಲ್ಲ ಅಂತ. ಇಲ್ಲ, ಇದೇನ್ ಅನ್ಸುತ್ ಗೊತ್ತಾ, ನೋಡೋರ್ಗೆ ಏನೋ ಏನಪ್ಪ ಇಷ್ಟು ಕೊಬ್ಬ ಇಷ್ಟು, ನಮ್ಗೆ ಎಷ್ಟು ಹಿಂಸೆ ಟಾರ್ಚರ್ ಕೊಟ್ಬಿಟ್ಟು. ಅಲ್ಲ, ಒಂದ್ ಕ್ವಶನ್ ಆನ್ಸರ್ ಮಾಡಿಲ್ಲ ಅಂದ್ರೆ ಅಫ್ಕೋರ್ಸ್ ಹಂಗೆ ಅನ್ಕೋತಾರೆ, ಬಟ್ ಸ್ಟಿಲ್ ಹೇಳ್ಬೋದಾಗಿತ್ತಲ್ಲ. ಅಲ್ಲ ಮೇಡಮ್, ನಾನು ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡ್ತೀನಿ. ಅಲ್ಲ ಈಗ ನನಗೆ ಹಂಗೆ ಹೋಗ್ಲಾ ಸರ್, ಕಟ್ಟಾಯ್ಗಂಗ್ ನೀವು ಹೋಗಿ.